ಮರಳು ನೀತಿ ಬಗ್ಗೆ ಚರ್ಚೆಗೆ ಅವಕಾಶ ಕೊಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ನ ಸದಸ್ಯರಾದ ಯುಟಿ ಖಾದರ್ ಹಾಗೂ ಅಮರೇಗೌಡ ಭಯ್ಯಾಪುರ ಸದನದ ಬಾವಿಗಿಳಿದು ಧರಣಿ ನಡೆಸಿದಂತಹ ಘಟನೆ ವಿಧಾನಸಭೆಯಲ್ಲಿ ಇಂದು ನಡೆಯಿತು. ಇನ್ನು ಕಾಂಗ್ರೆಸ್ ಸದಸ್ಯರ ಈ ಒಂದು ಕ್ರಮಕ್ಕೆ ಗರಂ ಆದಂತಹ ಸ್ಪೀಕರ್, ಸದಸ್ಯರು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರಸಂಗ ಕೂಡ ನಡೆಯಿತು. ಮರಳು ನೀತಿ ಬಗ್ಗೆ ಚರ್ಚೆಗೆ ಅವಕಾಶ ಕೊಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ನ ಸದಸ್ಯರಾದ ಯುಟಿ ಖಾದರ್ ಹಾಗೂ ಅಮರೇಗೌಡ ಭಯ್ಯಾಪುರ ಸದನದ ಬಾವಿಗಿಳಿದು ಧರಣಿ ನಡೆಸಿದ ಘಟನೆ ವಿಧಾನಸಭೆಯಲ್ಲಿ ಇಂದು ನಡೆಯಿತು. ವಿಧಾನಸಭೆಯಲ್ಲಿ ಮರಳು ನೀತಿ ಬಗ್ಗೆ ಚರ್ಚೆ ಆರಂಭವಾಗ್ತಾ ಇದ್ದಂತೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶವನ್ನು ನೀಡಿದರು. ಹಾಗಾಗಿ ಬಿಜೆಪಿ ಸದಸ್ಯ ಸಂಜು ಮಠಂದೂರ್ ಹೊಸ ಮರಳು ನೀತಿ ಜಾರಿ ಕುರಿತು ಪ್ರಶ್ನೆ ಕೇಳಿದರು. ಇದಕ್ಕೆ ಪೂರಕವಾಗಿ ಪ್ರಶ್ನೆ ಕೇಳಿದ ಮುಖ್ಯ ಸಚೇತಕ ಸುನಿಲ್ ಕುಮಾರ್ ಕರಾವಳಿ ಜಿಲ್ಲೆಗಳಲ್ಲಿ ಸೀಮಿತವಾಗಿ ಪ್ರತ್ಯೇಕ ಮರಳು ನೀತಿ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ನಮಗೆ ಪ್ರಕೃತಿ ದತ್ತವಾದಂತಹ ಮರಳನ್ನು ಉಪಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಮುಂದಿನ ಕಳೆದ ಎರಡು ಮಳೆಗಾಲದಲ್ಲಿ ನಮಗೆ ನೆರೆ ಬಂತು, ಫ್ಲಡ್ ಬಂತು. ಕಾರಣ ಈ ಒಂದು ಮರಳಿನ ಸಮಸ್ಯೆಯಿಂದಾಗಿ ನಮಗೆ ಫ್ಲಡ್ ಬಂದಿದೆ. ಮೊನ್ನೆ ಮಾತಾಡಿದ್ರಲ್ಲ ಎಲ್ಲರೂ ಇದೇ ವಿಷಯ. ಇದರಿಂದ ಇದಕ್ಕೆ ಏನಂದ್ರೆ ಒಂದು ಹೊಸ ಮರಳು ನೀತಿ ತರಬೇಕು ಅಂತೇಳಿ ನಾನು ಒಂದು ಪ್ರಸ್ತಾವವನ್ನು ಸಲ್ಲಿಸಿದ್ದೆ. ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ CRZ ಮತ್ತು ನಾನ್ CRZ ವ್ಯಾಪ್ತಿನಲ್ಲಿ ಮರಳು ತೆಗಿಲಿಕ್ಕೆ ಅವಕಾಶಗಳು ನೀಡಬೇಕು ಅಂತ ನಮ್ಮ ಹತ್ರ ಮುಂದೆ ಇರುವಂಥ ಪ್ರಸ್ತಾವನೆ. ನಾನು ಮಾನ್ಯ ಸರ್ಕಾರದ ಮುಂದೆ ಎರಡು ವಿಷಯಗಳನ್ನು ಈಗ ಮುಂದಿಡೋದೇನು ಅಂತಂದರೆ, ಕರಾವಳಿಗೆ ಪ್ರತ್ಯೇಕ ಮರಳು ನೀತಿಯನ್ನು ಕೊಡಬೇಕು ಅನ್ನೋದು ಒಂದು. ಎರಡನೇದು, ನಾನ್ CRZ ವ್ಯಾಪ್ತಿನಲ್ಲಿ ಮುಳುಗಿ ಮರಳು ತೆಗಿಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮೊನ್ನೆನೂ ಪ್ರಸ್ತಾಪ ಆಗಿದೆ. ಮೂರನೇದು, ಮಾನ್ಯ ಸಚಿವರೇ, ಈಗ ಮರಳು ತೆಗಿಲಿಕ್ಕೆ 1.5 ಹೆಕ್ಟೇರ್ 2 ಹೆಕ್ಟೇರ್ ಜಾಗಗಳನ್ನು ಗುರುತಿಸಬೇಕು ಅಂತ ನೀವು ಹೇಳಿದಿರಿ. ಅದನ್ನು ಇನ್ನಷ್ಟು ಕಡಿಮೆ, ಕನಿಷ್ಠ 25 ಸೆನ್ಸ್ಗಳಿಗೆ ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಮರಳು ತೆಗಿಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಸಚಿವರು, ಇದಕ್ಕೆ ಅನುವು ಮಾಡಿಕೊಟ್ರೆ ನಮ್ಮ ಜಿಲ್ಲೆಯ ಮರಳಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆಗ ಕಾಂಗ್ರೆಸ್ ಸದಸ್ಯರಾದ ಯುಟಿ ಖಾದರ್ ಹಾಗೂ ಅಮರೇಗೌಡ ಭಯ್ಯಾಪುರ್ ಅವರು ಪ್ರಶ್ನೆ ಕೇಳಲು ಮುಂದಾದಾಗ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸ್ಪೀಕರ್, ಇದು ಕರಾವಳಿಗೆ ಸೀಮಿತವಾದ ಪ್ರಶ್ನೆ, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಹಾಗಾಗಿ ಉಪ ಪ್ರಶ್ನೆಗೆ ಅವಕಾಶವಿಲ್ಲ ಅಂತ ಹೇಳಿದರು. ಇದರಿಂದ ಅಸಮಾಧಾನಗೊಂಡ ಯುಟಿ ಖಾದರ್ ಹಾಗೆ ಭಯ್ಯಾಪುರ ಸದನದ ಬಾವಿಗಳದು ಪ್ರಶ್ನೆ ಕೇಳೋಕೆ ಅವಕಾಶ ನೀಡಬೇಕು ಅಂತ ಪಟ್ಟು ಹಿಡಿದರು. ಇದಕ್ಕೆ ಮತ್ತಷ್ಟು ಗರಂ ಸ್ಪೀಕರ್, ಸದಸ್ಯರು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ, ನಾನು ನಿಮ್ಮ ಬಗ್ಗೆ ಉದಾರವಾಗಿದ್ದೇನೆ ಎಂದು ಇಲ್ಲಿ ತನಕ ಬಂದಿದ್ದೀರಿ, ನನ್ನ ಉದಾರತೆಯನ್ನ ದುರುಪಯೋಗ ಮಾಡಿಕೊಳ್ಬೇಡಿ ಅಂತ ಗರಂ ಆಗಿ ಹೇಳಿದರು. ಈಗ ನಿಮ್ದೆಲ್ಲ ಇಲ್ರಿ, ಮಲ್ನಾಡಿಂದಿಲ್ಲ ಕರಾವಳಿದು, ಮಲ್ನಾಡಿಂದಿಲ್ಲ ಕರಾವಳಿ ಕೇಳಿದ್ದಾರೆ. ಇಡೀ ಸದಸ್ಯರದ್ದು ಎಲ್ಲರದ್ದು ಇದೆ, ಎಲ್ಲರದ್ದು ಕೇಳ್ಕೊಂಡು ಕೂತ್ಕೊಳ್ಳ. ತೆಗಿಲಿಕ್ಕೆ ಸಚಿವರು ಹೇಳಿ, ಸಚಿವರು ಉತ್ತರ ಹೇಳಿ. ಸಂಜೀವ್ ಮಠಂದೂರ್ ಅವರ ಈ ರಾಜ್ಯ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅಧ್ಯಕ್ಷ, ಸಭಾಧ್ಯಕ್ಷ, ಈಗ ನಮ್ಗೆ ಕರಾವಳಿ ಪ್ರದೇಶ ಶ್ರೀನಿವಾಸ್ ಮೂರ್ತಿ ಅವ್ರು ಕೇಳ್ತಿದ್ದಾರೆ ಪ್ರಶ್ನೆ. ಶ್ರೀನಿವಾಸ್ ಮೂರ್ತಿ ಅವ್ರ ಪ್ರಶ್ನೆ ಕೇಳ್ತಿದ್ದಾರೆ. ಅಧ್ಯಕ್ಷ, ಒಂದು ಅರ್ಧ ಗಂಟೆ ಚರ್ಚೆ, ದಯವಿಟ್ಟು ಮರಳಿ ಮರಳಿಂದ ಒಂದ್ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡ್ಕೊಡಿ ಅಧ್ಯಕ್ಷ. ಇದು ಎಲ್ಲ ಗಂಭೀರವಾದ ಸಮಸ್ಯೆ. ಪ್ರಶ್ನೋತ್ತರದಲ್ಲಿ ಹೀಗೆಲ್ಲ ಮಾಡ್ಲಿಕ್ಕೆ ಬರುತ್ತೇನ್ರಿ? ನೀವು ಪ್ರಶ್ನೋತ್ತರ ಹೇಗ್ ನಡೆಯುತ್ತೆ ಅಂತ ನೋಡಿದಿರಿ. ನೀವೆಲ್ಲ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯ ಸದಸ್ಯರಿದ್ದೀರಿ, ನೀವು ಒಳಗೆ ಈ ರೀತಿ ವರ್ತನೆ ಮಾಡಿದ್ರೆ ಆಗೋದಿಲ್ಲ, ನಡೆಯೋದಿಲ್ಲ. ನೀವು ನಿಮ್ ನೋಡ್ರಿ, ನೀವು ಸಚಿವರಿದ್ದೀರಿ, ಹೀಗೆಲ್ಲ ಮಾತಾಡ್ಕೋತೀರಿ. ಉಪ ಪ್ರಶ್ನೆಯನ್ನ ಯಾವ್ದಕ್ಕೆ ಕೇಳಬೇಕು? ಪ್ರಶ್ನೋತ್ತರದಲ್ಲಿ ಆಗೋದಿಲ್ಲರಿ, ಕೇಳಲಿಕ್ಕೆ ಆಗೋದಿಲ್ಲ. ಇನ್ನು ಮಧ್ಯಪ್ರವೇಶಿಸಿದ ಸಚಿವ ಜಗದೀಶ್ ಶೆಟ್ಟರ್, ಅಶೋಕ್ ಅರ್ಧ ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಕೊಡಿ ಎಂದು ಮನವಿ ಮಾಡಿದರು. ಆಗ ಮರಳು ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡುವುದಾಗಿ ಸ್ಪೀಕರ್ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಸದಸ್ಯರು ಧರಣಿಯನ್ನ ವಾಪಸ್ ಪಡೆದರು. ಅಲ್ಲ ಸಚಿವರು, ಈಗ ಆಯ್ತು, ಹಾಗಾದ್ರೆ ಕರಾವಳಿ ನೋಡ್ರಿ, ಇದು ಇಡೀ ರಾಜ್ಯದ ಮರಳು ನೀತಿ ವಿಷಯ ಇಲ್ಲ, ಕರಾವಳಿ ಕುರಿತಂತೆ ಇದೆ ಮತ್ತು ಪ್ರಶ್ನೋತ್ತರ ಇರೋದ್ರಿಂದ ಪ್ರಶ್ನೋತ್ತರದಲ್ಲಿ ಉಪ ಪ್ರಶ್ನೆಗೆ ಯಾರ ಅವಕಾಶ ಎಷ್ಟು ಕೊಡಬೇಕು ಅನ್ನೋದಿದೆ. ಈಗ ಬಜೆಟ್ ಮೇಲೆ ಚರ್ಚೆ ಮಾಡಬೇಕಾಗಿದೆ, ಪ್ರಶ್ನೋತ್ತರವನ್ನು ಬೇಗ ಮುಗಿಸ್ಬೇಕಾಗಿದೆ. ಅದಕ್ಕೆ ಇದನ್ನ ಅರ್ಧ ಗಂಟೆ ಕಾಲ ಚರ್ಚೆಗೆ ನಾನು ಮಾಡ್ಕೊಡ್ತೀನಿ, ಅರ್ಧ ಗಂಟೆ ಕಾಲ ಚರ್ಚೆಗೆ ಅವಕಾಶ ಮಾಡ್ಕೊಡ್ತೀನಿ. ಇದನ್ನ ಈಗ ಮತ್ತೆ ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ,
ಡಾಕ್ಟರ್ ಶ್ರೀನಿವಾಸ ಮೂರ್ತಿ. ಇದಕ್ಕೂ ಮುನ್ನ ಶಾಸಕ ಸಂಜು ಮಠಂದೂರು ಪ್ರಶ್ನೆಗೆ ಉತ್ತರಿಸಿದ ಗಣಿ ಮತ್ತು ಭೂವಿಜ್ಞಾನ ಸಚಿವ ಸಿಸಿ ಪಾಟೀಲ್, ರಾಜ್ಯದಲ್ಲಿ ನೂತನ ಮರಳು ನೀತಿ ಜಾರಿಗೆ ತರೋಕೆ ಸರ್ಕಾರ ರೂಪುರೇಷೆ ಸಿದ್ಧಪಡಿಸಲಾಗ್ತಿದೆ ಅಂತ ಹೇಳಿದರು. ಅಲ್ಲದೆ ಸಿಆರ್ಝಡ್ ಪ್ರದೇಶಗಳ ಸಮಸ್ಯೆ ಬಗೆಹರಿಸಲಾಗಿದೆ. ಗುಜರಾತ್ ಮಾದರಿಯಲ್ಲಿ ನಿರ್ಬಂಧಿತ ಮರಳು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡಲು ಸರ್ಕಾರ ನಿರ್ಧರಿಸಿದೆ ಅಂತ ಸದನಕ್ಕೆ ತಿಳಿಸಿದರು. ನ್ಯೂಸ್ ಬ್ಯೂರೋ, ಎಕ್ಸ್ಪ್ರೆಸ್ ಟಿವಿ.